ಎಲ್ಲ ಆತ್ಮೀಯ ಮಾಧ್ಯಮದ ಸ್ನೇಹಿತರೆ ತಮ್ಮನ್ನೆಲ್ಲ ಮೂರ್ನಾಲ್ಕು ದಿವಸ ಭೇಟಿಯಾಗಿರಲಿಲ್ಲ ನಿಮ್ಮನ್ನು ಮತ್ತೆ ಪುನಃ ಭೇಟಿಯಾಗಿದ್ದಕ್ಕಾಗಿ ಸಂತೋಷ ಆಗಿದೆ ಮೊದಲನೇದಾಗಿ ಪ್ರತಿ ಸಾರಿನೂ ಡಾವೋಸ್ ಕಾರ್ಯಕ್ರಮ ವರ್ಲ್ಡ್ ಎಕನಾಮಿಕ್ ಫೋರಮಲ್ಲಿ ಶೃಂಗಸಭೆ ನಡೀತದೆ ಸಾಮಾನ್ಯವಾಗಿ ಜನವರಿ ಮೂರನೇ ವಾರದಲ್ಲಿ ನಡೀಬೇಕು ಕೋವಿಡ್ ಕಾರಣದಿಂದ ಈ ವರ್ಷ ಎರಡು ವರ್ಷ ನಡೆದಿರಲಿಲ್ಲ ಈ ವರ್ಷ ಇವತ್ತು ಮೇ ತಿಂಗಳಲ್ಲಿ ನಡೆದಿದೆ ಹಿಂದೂ ಕೂಡ ಕರ್ನಾಟಕದಿಂದ ಹಲವಾರು ಮುಖ್ಯಮಂತ್ರಿಗಳು ಇದರಲ್ಲಿ ಭಾಗವಹಿಸಿದ್ದಾರೆ ಸನ್ಮಾನ್ಯ ಮಾಜಿ ಪ್ರಧಾನಿಗಳಂತಹ ದೇವೇಗೌಡರು ಎಸ್ ಎಂ ಕೃಷ್ಣ ಅವರು ಯಡಿಯೂರಪ್ಪನವರು ಸಿದ್ದರಾಮಯ್ಯವರು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ ವಿಶ್ವದ ಪ್ರಮುಖ ರಾಷ್ಟ್ರಗಳು ಆರ್ಥಿಕ ಅಭಿವೃದ್ಧಿ ಹೊಂದಿರುವಂಥ ರಾಷ್ಟ್ರಗಳು ಮತ್ತು ಉದ್ಯೋಗಪತಿಗಳು ಒಂದೆಡೆ ಸೇರುವಂಥ ಒಂದು ಕಾನ್ಫರೆನ್ಸ್ ಅದು ಈ ಬಾರಿ ಈ ಸಭೆಗೆ ಭಾಳಷ್ಟು ಕುತೂಹಲ ಇತ್ತು ಕೋವಿಡ್ ನಂತರ ಇಡೀ ವಿಶ್ವದ ಆರ್ಥಿಕತೆ ಹಿಂಜರಿತೆ ಆದ ಹಿನ್ನೆಲೆಯಲ್ಲಿ ಯಾವ ರೀತಿ ವಿಶ್ವದ ರಾಷ್ಟ್ರಗಳು ಮತ್ತು ಉದ್ಯೋಗಪತಿಗಳು ಇದಕ್ಕೆ ಪ್ರತಿಕ್ರಿಯಿಸ್ತಾರೆ ಯಾವ ಮನಸ್ಥಿತಿ ಇದೆ ಒಟ್ಟಾರೆ ವಿಶ್ವದ ಆರ್ಥಿಕತೆಯ ಬಗ್ಗೆ ಅನ್ನುವಂಥ ಭಾಳಷ್ಟು ವಿಶ್ಲೇಷಣೆಗಳು ಅದರ ಹಿನ್ನೆಲೆಯಲ್ಲಿ ಈ ಒಂದು ಶೃಂಗಸಭೆ ನಡೆದಿತ್ತು ಎರಡನೇದಾಗಿ ಭಾಳ ಮಹತ್ವದ ಚರ್ಚೆಯಲ್ಲಿ ವಿಶೇಷವಾಗಿ ಆಗಿರುವಂಥದ್ದು ಕ್ಲೈಮೇಟ್ ಚೇಂಜ್ ಬಗ್ಗೆ ಭಾಳ ದೊಡ್ಡ ಪ್ರಮಾಣದ ಚರ್ಚೆ ವಿಶ್ವದಲ್ಲಿ ಆಗ್ತಾಯಿದೆ ಅಲ್ಲಿಯೂ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಇವೆರಡು ಪ್ರಮುಖ ವಿಚಾರಗಳ ಜೊತೆಗೆ ವಿವಿಧ ಉದ್ಯೋಗಪತಿಗಳು ಬೇರೆ ಬೇರೆ ದೇಶ ಭಾರತವನ್ನು ಒಳಗೊಂಡಂತೆ ಈ ಕೋವಿಡ್ ನಂತರದ ಸ್ಥಿತಿಯಲ್ಲಿ ಭಾರತಕ್ಕೆ ಅವರು ಕೊಟ್ಟಿರುವಂಥ ಒಂದು ಆಸಕ್ತಿಯನ್ನು ನೋಡಿದಾಗ ರೆಸ್ಪಾನ್ಸನ್ನು ನೋಡಿದಾಗ ಖಂಡಿತವಾಗೂ ಭಾರತ ಒಂದು ಎಮರ್ಜಿಂಗ್ ಎಕಾನಮಿ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗ್ತದೆ ವಿಶೇಷವಾಗಿ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಯುರೋಪು ಮತ್ತು ವೆಸ್ಟರ್ನ್ ಬ್ಲಾಕ್ ಕಂಟ್ರಿಗಳ ಅದನ್ನು ಆರ್ಥಿಕತೆಯನ್ನು ಹಿಂಜರಿತವನ್ನು ದಾಟಿ ಬರಲು ಭಾಳಷ್ಟು ಸಮಯಗಳನ್ನು ತೆಗೆದುಕೊಳ್ತಿರುವಂಥ ಹಿನ್ನೆಲೆಯಲ್ಲಿ ಮತ್ತು ಚೈನಾದ ಮುಂದುವರೆದಂಥ ಲಾಕ್ಡೌನ್ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಯುಕ್ರೇನ್ ಯುದ್ಧದ ಹಿನ್ನೆಲೆಯಲ್ಲೂ ಕೂಡ ಭಾಳಷ್ಟು ಭಾರತದೆಡೆಗೆ ಎಲ್ಲ ರಂಗದಲ್ಲಿ ಇಡೀ ವಿಶ್ವ ನೋಡ್ತಿರುವಂಥದ್ದು ಭಾಳ ಸ್ಪಷ್ಟವಾಗಿತ್ತಲ್ಲಿ ಮತ್ತು ವಿಶೇಷವಾಗಿ ಈ ಕ್ಲೈಮೇಟ್ ಚೇಂಜ್ ಹಿನ್ನೆಲೆಯಲ್ಲಿ ರಿನ್ಯೂವಬಲ್ ಎನರ್ಜಿ ಬಗ್ಗೆ ಭಾಳಷ್ಟು ಹೂಡಿಕೆದಾರರು ಆಸಕ್ತಿಯನ್ನು ವಹಿಸಿದರು ಅದರ ಜೊತೆಗೆ ರಿನ್ಯೂವಬಲ್ ಎನರ್ಜಿ ಸ್ಟೋರೇಜ್ ಮತ್ತು ಅದರ ಮುಂದುವರೆದ ಭಾಗ ನಮ್ಮ ಈ ರಿನ್ಯೂವಬಲ್ ಎನರ್ಜಿಯ ಬೇರೆ ಬೇರೆ ಫಾರ್ಮಲ್ಲಿ ಅದು ಹೈಡ್ರೋಜನ್ ಫ್ಯೂಯೆಲ್ನಿಂದ ಹಿಡಿದು ಬೇರೆ ಬೇರೆ ಫ್ಯೂಯೆಲ್ಗಳ ಬಗ್ಗೆಯೂ ಕೂಡ ಅಲ್ಲಿ ಭಾಳಷ್ಟು ಚರ್ಚೆಗಳಾಗಿತ್ತು ನಮ್ಮ ಭಾರತದ ರಾಜ್ಯಗಳಲ್ಲಿ ಇವತ್ತು ಅಲ್ಲಿ ಕರ್ನಾಟಕ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ಈ ನಾಲ್ಕು ರಾಜ್ಯಗಳು ತಮ್ಮದೇ ಆದಂಥ ಪೇವಲಿಯನ್ನು ಮಾಡಿ ಆಕರ್ಷಣೆ ಮಾಡುವಂಥ ಪ್ರಯತ್ನಗಳಾಗಿದೆ ಒಂದು ವಿಶೇಷ ಏನು ಅಂತಂದರೆ ಅತಿ ಹೆಚ್ಚು ಆಕರ್ಷಣೆ ಆಗಿರುವಂಥದ್ದು ಕರ್ನಾಟಕ ಪೇವಿಲಿಯನ್
ಎಲ್ಲ ರಂಗದಲ್ಲೂ ಕೂಡ ಹೂಡಿಕೆದಾರರ ಆಸಕ್ತಿ ಮತ್ತು ಈಗಾಗಲೇ ನಮ್ಮಲ್ಲಿ ಹೂಡಿಕೆ ಮಾಡಿದವರು ಮುಂದೆ ಎಕ್ಸ್ಪಾನ್ಷನ್ ಮಾಡುವುದಕ್ಕೆ ಆಸಕ್ತಿ ಭಾಳ ದೊಡ್ಡ ಪ್ರಮಾಣದಲ್ಲಿ ನಾವು ನೋಡ್ತಾಯಿದ್ದೀವಿ. ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 7-7:30 ಕೂಡ ನಿರಂತರವಾಗಿ ಅವರು ಭೇಟಿ ಕೊಡ್ತಾಯಿದ್ರು ಮತ್ತು ಅಪಾಯಿಂಟ್ಮೆಂಟ್ ಕೂಡ ಕೊಟ್ಟಿದ್ವಿ. ಅವ್ರ ಜೊತೆಗೆ ಹಲವಾರು ಸುತ್ತಿನ ಚರ್ಚೆಗಳು ಕೂಡ ಆಗಿದೆ. ಅದರ ಜೊತೆಗೆ ಎಮರ್ಜಿಂಗ್ ಇಂಡಿಯಾ ಅನ್ನುವಂಥ ಕಾಂಕ್ಲೇವ್ನಲ್ಲಿ ಭಾಗವಹಿಸಿದ್ದೆ ಮತ್ತು ಎಕೋ ಎಕನಾಮಿಕ್ಸ್ ಹಿನ್ನೆಲೆಯಲ್ಲಿ ಸಾಯಿಲ್ ಬಗ್ಗೆ ಒಂದು ಕಾನ್ಕ್ಲೇವ್ ಇತ್ತು, ಅದರಲ್ಲಿ ಕೂಡ ನಾನು ಭಾಗವಹಿಸಿದ್ದೆ. ನಮಗೆ ಭಾಳ ದೊಡ್ಡ ಪ್ರಮಾಣದ ಒಂದು ಆಕರ್ಷಣೆ ನಮ್ಮ ರಾಜ್ಯಕ್ಕಾಗಿದೆ. ಹಲವಾರು ಕಂಪ್ನಿಗಳು ಭಾಳಷ್ಟು ನಮಗೆ ಆಸಕ್ತಿಯನ್ನು ಅಷ್ಟೇ ಅಲ್ಲ ಬಂಡವಾಳ ಹೂಡಿಕೆಯ ಭರವಸೆಗಳನ್ನು ಕೂಡ ಕೊಟ್ಟಿದ್ದಾರೆ. ಉದಾಹರಣೆಗೆ ಜುಬಿಲೆಂಟ್ ಭಾರತೀಯ ಗ್ರೂಪ್, ಇವರು ಫುಡ್ ವರ್ಕ್ಸು ಮತ್ತು ಫುಡ್ ಸ್ಟೋರ್ಗಳ ಚೈನ್ ಇದೆ ಇವ್ರದ್ದು, ಮತ್ತು ಫಾರ್ಮಾದಲ್ಲಿದ್ದಾರೆ. ಸುಮಾರು 700 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಈಗಾಗಲೇ ತೀರ್ಮಾನವನ್ನು ಮಾಡಿ ಅವರು ದೇವನಹಳ್ಳಿ ಹತ್ರ ಈಗಾಗಲೇ 10 ಎಕರೆ ಕೂಡ ತೆಗೆದುಕೊಂಡಿದ್ದಾರೆ. ಈ ವರ್ಷ ಅವರು 700 ಕೋಟಿ ರೂಪಾಯಿಯನ್ನು ಬಂಡವಾಳವನ್ನು ಹೂಡಿಕೆ ಮಾಡ್ತಾಯಿದ್ದಾರೆ. ಹಿಟಾಚಿ ಎನರ್ಜಿ, ಈ ಒಂದು ಸಂಸ್ಥೆ ಹೆಡ್ ಕ್ವಾರ್ಟರ್ಸನ್ನು ಬೆಂಗಳೂರಿಗೆ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ಮತ್ತು ಅವರ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ರಿನ್ಯೂವಬಲ್ ಎನರ್ಜಿ ಡಿಜಿಟಲೈಜೇಷನಲ್ಲಿದ್ದಾರೆ. ಸುಮಾರು 2000 ಇಂಜಿನಿಯರ್ಸ್ಗಳಿಗೆ ಇದೇ ವರ್ಷ ನಾವು ಎಂಪ್ಲಾಯ್ಮೆಂಟನ್ನು ಮಾಡ್ಕೊಳ್ತೀವಿ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಸೀಮನ್ಸ್ ಹೆಲ್ತ್ ಕೇರ್, ಸೀಮನ್ಸ್ ಹೆಲ್ತ್ ಇಂಜಿನಿಯರ್ಸ್, ಇವರು ಹೆಲ್ತ್ ಕೇರ್ ಪ್ರಾಜೆಕ್ಟಲ್ಲಿ ಸುಮಾರು 1300 ಕೋಟಿ ರೂಪಾಯಿ ₹1300 ಕ್ರೋರ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ. ಮತ್ತು ಅಡ್ವಾನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಮೆಡಿಕಲ್ ಡಿವೈಸಸ್ ಟು ಕೇಟರ್ ಲೋಕಲ್ ಮಾರ್ಕೆಟ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ 300 ಕೋಟಿ ರೂಪಾಯಿ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. 300 ಕೋಟಿ ರೂಪಾಯಿ ಲೋಕಲ್ ಮಾರ್ಕೆಟ್ಗೆ ಮತ್ತು 1300 ಕೋಟಿ ರೂಪಾಯಿ ಅಂತಾರಾಷ್ಟ್ರೀಯ ಮಾರ್ಕೆಟ್ಗೆ ಅವರು ಮಾಡ್ತಾಯಿದ್ದಾರೆ. ಇವರು 2500 ಇಂಜಿನಿಯರ್ಸ್ಗಳಿಗೆ ಅವಕಾಶಗಳನ್ನು ಕೊಡ್ತಾಯಿದ್ದಾರೆ. ಲೂಲೂ ಗ್ರೂಪ್, ಈಗಾಗಲೇ ಅವರು ಕರ್ನಾಟಕದಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಲೂಲೂ ಕಾಂಪ್ಲೆಕ್ಸ್ ಎಲ್ಲ ಬಂದಿದೆ ಇಲ್ಲಿ. ಈಗ ಮತ್ತೆ 2000 ಕೋಟಿ ರೂಪಾಯಿಯನ್ನು ಅವರು ಈ ವರ್ಷ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಮುಂದೆ ಬಂದಿದ್ದಾರೆ. ಹೀರೋ ಗ್ರೂಪ್ನವರು ಬಂದು ಚರ್ಚೆ ಮಾಡಿದ್ದಾರೆ. ಇಲೆಕ್ಟ್ರಿಕಲ್ ವೆಹಿಕಲ್ಸ್ ಮ್ಯಾನುಫ್ಯಾಕ್ಚರಿಂಗನ್ನು ದೊಡ್ಡ ಪ್ರಮಾಣದಲ್ಲಿ ಅವ್ರು ತೆಗೆದುಕೊಳ್ತಾ ಇದ್ದಾರೆ. ಕರ್ನಾಟಕ ರಾಜ್ಯವು ಕೂಡ ಒಂದು ನಾವು ಇಂಟ್ರೆಸ್ಟೆಡ್ ಇದ್ದೇವೆ ಅಂತ ಹೇಳಿದ್ದಾರೆ. ನಾವು ಹೇಳಿದೆ ಉತ್ತರ ಕರ್ನಾಟಕಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಎಲ್ಲ ಹಲವಾರು ಇನ್ಸೆಂಟಿವ್ಸ್ ಏನಿದೆ ಅದು ದೊಡ್ಡ ಪ್ರಮಾಣದಲ್ಲಿದೆ, ಅದು ತೆಗೆದುಕೋಬೋದು ಅಂತಂದು ನಾನು ಒತ್ತಾಯವನ್ನು ಮಾಡಿದ್ದೇನೆ. ಅದೇ ರೀತಿ ಎಬಿ ಇನ್ ಬಿವ್ ಅನ್ನುವಂಥ ಕಂಪ್ನಿ ಈಗಾಗಲೇ